ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವ ರಾಷ್ಟ್ರೀಕೃತ ಬ್ಯಾಂಕುಗಳ ಶಾಖೆಗಳಿಗೆ ಕನ್ನಡ ಭಾಷೆ ಗೊತ್ತಿರುವ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿಯನ್ನು ನಿಯೋಜಿಸುವಂತೆ ಬ್ಯಾಂಕುಗಳ ಆಡಳಿತ ಮಂಡಳಿಗಳಿಗೆ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ ಒತ್ತಾಯಿಸಿದ್ದಾರೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಹೊನ್ನುಡುಕಿ ಗ್ರಾಮದಲ್ಲಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿದ್ದ ರೈತರೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಹಲವಾರು ರಾಷ್ಟ್ರೀಕೃತ ಬ್ಯಾಂಕುಗಳ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಕನ್ನಡವೇ ಬಾರದು. ರೈತರು ಕೇಳುವ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರವೇ ಇಲ್ಲ. ಇಂತಹವರ ಬಳಿ ರೈತರು ವ್ಯವಹಾರ ಮಾಡುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಎಲ್ಲರನ್ನು ಭಾಗವಹಿಸಿದ್ರು. ಒಂದು ಪ್ರಶಂಸನೀಯ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕ್ ಅಧಿಕಾರಿಗಳು ಇವತ್ತಿನ ಒಂದು ಧೈರ್ಯ ಮಾಡಿ ಇಲ್ಲಿವರೆಗೂ 8 ಕಾರ್ಯಕ್ರಮಗಳು ನಾವು ಮಾಡಿಕೊಂಡಿದ್ದೀವಿ. ಬೇರೆ ಬೇರೆ ತಾಲೂಕುಗಳಲ್ಲಿ ವಾಗ್ವಾದ ನಡೆಯೋದು ರೈತಾಪಿ ವರ್ಗದವರು ಹಾಗೂ ಬ್ಯಾಂಕಿನವರು ಮಧ್ಯೆ. ಇವತ್ತು ಯಾವುದೇ ಅದಕ್ಕೆ ಆಸ್ಪದ ಕೊಡದಂಗೆ ಅವರು ಹೊರ ರಾಜ್ಯದವರು ಆದರೂ ಸಹಿತ ಇವತ್ತು ಸಾವಧಾನವಾಗಿ ತಾಳ್ಮೆಯಿಂದ ಅವರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇದು ತಾಜಾ ಉದಾಹರಣೆ. ಭಾಷೆ, ಕನ್ನಡ ಭಾಷೆ ಬರೋಂಥವ್ರನ್ನ ಇಲ್ಲಿ ನಿಯೋಜನೆ ಮಾಡಿ ಅಂತ ನಾವು ಕೇಳ್ತೀವಿ. ಅವರಲ್ಲಿ ಸ್ಟಾಫ್ಗಳಿಲ್ಲ. ಮುಖ್ಯವಾಗಿ ಕನ್ನಡದ ಒಂದು ಪರೀಕ್ಷೆಗೆ ಒಂದು ಸಬ್ಜೆಕ್ಟ್ ಇದ್ರೆ ಕನ್ನಡದಲ್ಲಿ ಉತ್ತರ ಪರ್ಯಂತರಾದ್ರೆ ನಮ್ಮ ಕರ್ನಾಟಕದಿಂದಲೂ ಸಾವಿರಾರು ಮಂದಿ ಪರೀಕ್ಷೆ ಮಾಡುವ ಆ ದಕ್ಷತೆ ನಮ್ಮ ಅಭ್ಯರ್ಥಿಗಳಿಗೂ ನಮ್ಮ ಕರ್ನಾಟಕದವ್ರಿಗೂ ಇದ್ದಾವೆ. ಹೀಗಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಅದು ಈಗ ಪಶು ಸಖಿಯರ ಬಗ್ಗೆ ಪ್ರಸ್ತಾವನೆ ಮಾಡಿದೆ. ಈಗಾಗಲೇ ರಾಜ್ಯದಾದ್ಯಂತ 4,982 ಮಂದಿ ಪಶು ಸಖಿಯರನ್ನ ಹಾಗೆ ನಾವು ಅಂಗನವಾಡಿ ಕಾರ್ಯಕರ್ತರು, ಬಿಸಿಯೂಟದ ಕಾರ್ಯಕರ್ತರು ಅಂತ ನಾವೇನು ಹೇಳ್ತೀವಿ, ಅದೇ ಥರ ಈಗ ಪಶು ಸಖಿಯವರ ಹೊಸ ಯೋಜನೆ ರಾಜ್ಯ ಸರ್ಕಾರದಿಂದ ಈಗ ಅನುಷ್ಠಾನ ಆಗ್ತಾ ಇದೆ. ಮುಂದಿನ ವಾರದಿಂದ ಯಾರ್ಯಾರು ತರಬೇತಿ ತಗೊಂಡಿದ್ದಾರೆ ಅವರೆಲ್ಲರೂ ಈ ಫೀಲ್ಡಿಗೆ ಬರ್ತಾರೆ. ಅದು ಪಶು ವೇದಿಕೆಯಲ್ಲಿ ಮುಖಂಡರಾದ ಷಣ್ಮುಖಪ್ಪ, ಸೂರ್ಯ ಮುಕುಂದರಾಜ್, ನರಸಿಂಹರಾಜು, ಹೊಯ್ಸಳ ಪ್ರತಿಷ್ಠಾನದ ಅಧ್ಯಕ್ಷರಾದ ನರಗನಹಳ್ಳಿ ಮುನಿರಾಜು, ಎಸ್ಬಿಐ ಒನುಡಿಕೆಯ ಮ್ಯಾನೇಜರ್ ಗಾಯತ್ರಿ ನಾಯಕ್ ಸೇರಿದಂತೆ ಇತರರು ಭಾಗವಹಿಸಿದರು. ಕೋಲಾರದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಂಸದರು ಮತ್ತು ಶಾಸಕರ ನಡುವೆ ಪರಸ್ಪರ ಜಟಾಪಟಿ ಉಂಟಾಗಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಪರಿಸ್ಥಿತಿ ತಲುಪಿತು. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ಪುರ ರೈತರ ಪರವಾಗಿ ಮನವಿ ಸಲ್ಲಿಸಲು ಆಗಮಿಸಿದ ಸಂಸದ ಮುನಿಸ್ವಾಮಿ ಭೂಗಳ್ಳರನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮ ಮಾಡುತ್ತಿರುವುದಾಗಿ ಆರೋಪಿಸಿದ್ದಾರೆ. ಈ ನಡುವೆ ಬಂಗಾರಪೇಟೆ ಶಾಸಕ ಮತ್ತು ಸಂಸದ ಎಸ್ ಮುನಿಸ್ವಾಮಿ ನಡುವೆ ಜಟಾಪಟಿ ಉಂಟಾಗಿದ್ದು ಬಳಿಕ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮಧ್ಯಪ್ರವೇಶ ಮಾಡಿ ಇಬ್ಬರನ್ನ ಸಮಾಧಾನ ಪಡಿಸಿದರು. ಈ ವೇಳೆ ಸಂಸದ ಮುನಿಸ್ವಾಮಿ ಅವರನ್ನ ಕಾರ್ಯಕ್ರಮದ ವೇದಿಕೆಯಿಂದ ಬಲವಂತವಾಗಿ ಎಸ್ಪಿ ನಾರಾಯಣ್ ಹೊರಹಾಕಲು ಮುಂದಾದರು. ವೇದಿಕೆಯಲ್ಲಿ ಸಚಿವರು ಪಕ್ಕದಲ್ಲಿ ಭೂಗಳ್ಳರನ್ನು ಕೂರಿಸಿಕೊಂಡು ಸಭೆ ಮಾಡಿದರೆ ಏನರ್ಥ ಎಂದು ಸಚಿವ ಭೈರತಿ ಸುರೇಶ್ ಅವರನ್ನ ಸಂಸದ ಮುನಿಸ್ವಾಮಿ ಪ್ರಶ್ನಿಸಿದ್ದಾರೆ. ಇದರಿಂದ ಕೇರಳದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಭೂಗಳ್ಳ ನಾನಲ್ಲ, ನೀವು ಈ ಮಾತನ್ನ ವಾಪಸ್ ತೆಗೆದುಕೋ ಎಂದು ಏಕವಚನದಲ್ಲಿ ಎಚ್ಚರಿಕೆ ನೀಡಿದ್ದಾರೆ.
ಗಲಭೆಯಿಂದ ತೆರಳಿದ ಎಸ್ಪಿ ನಾರಾಯಣ್ ಸಂಸದ ಎಸ್ ಮುನಿಸ್ವಾಮಿಗೆ ಜೋರಾದ ಧ್ವನಿಯಲ್ಲಿ ಎಚ್ಚರಿಕೆ ಕೊಟ್ಟು ಹೊರಗಡೆ ಕಳುಹಿಸಲು ಮುಂದಾದರು. ಆದರೂ ಅಹವಾಲು ಸಲ್ಲಿಸಲು ಪಟ್ಟು ಬಿಡದೆ ಮತ್ತೆ ಪೊಲೀಸರೊಂದಿಗೆ ಗಲಾಟೆ ಮಾಡಿಕೊಂಡು ಸಂಸದ ಮುನಿಸ್ವಾಮಿ ವೇದಿಕೆ ಹತ್ತಿ ಅಹವಾಲನ್ನ ಸಲ್ಲಿಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಿಸಿದಂತೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಪ್ರತಿಕ್ರಿಯೆ ನೀಡಿದ್ದು, ಪಕ್ಷವನ್ನ ಉಳಿಸಲು ವರಿಷ್ಠರು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧ. ಯಾವ ಯಾವ ಚುನಾವಣೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಎಂಬುದನ್ನು ತೀರ್ಮಾನ ಮಾಡಿಲ್ಲ. ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗತ್ತೆ. ಮಾಧುಸ್ವಾಮಿ ಜೊತೆ ಕೈಜೋಡಿಸುವ ವಿಚಾರ ಪ್ರಸ್ತಾಪಿಸಿ ಮಾತನಾಡಿದ ಅವರು, ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಿದ್ದೇನೆ ಎಂದರು. ಆಗಲ್ಲ, ಪಕ್ಷ ಒಂದು ತೀರ್ಮಾನ ತಗೊಂಡಿದೆ. ಪಕ್ಷ ಉಡಿಸ್ಲಿಕ್ಕೆ ಈ ತೀರ್ಮಾನವನ್ನು ವರಿಷ್ಠರು ತಗೊಂಡಿದ್ದಾರೆ ಅಂತ ನನ್ನ ಭಾವನೆ. ಏನು ಇಂಡಿಯಾಗೆ ನಮ್ಮನ್ನು ಕರೀಲಿಲ್ಲ ಜೆ ಡಿ ಎಸ್ನವ್ರನ್ನ, ಹಾಗಾಗಿ ಎಲ್ಲೋ ಒಂದು ಕಡೆ ಅನಿವಾರ್ಯ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವುದಾದ್ರು ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ತಗೊಂಡಿರ್ಬೋದು ತೀರ್ಮಾನನ. ಖಂಡಿತ ಅದು ಏನು ಪಕ್ಷ ತೀರ್ಮಾನ ತಗೊಂಡಿರುತ್ತೆ ಅದ್ರ ಬಗ್ಗೆ. ಇದು ಲೋಕಸಭೆಗೆ ಯಾವ ಥರ ಯಾವ್ಯಾವ್ದಕ್ಕೆ ಇವರು ಈ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಇನ್ನೂ ಕೂಡ ರೂಪುರೇಷೆಗಳನ್ನ ಇನ್ನೂ ನಮ್ಮ ವರಿಷ್ಠರು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿಲ್ಲ. ಅದು ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವುದು ಸಾಧಕ ಬಾಧಕಗಳು ಅದೆಲ್ಲದನ್ನು ಕೂಡ ಚರ್ಚೆ ಮಾಡಿ ಖಂಡಿತ ನಾವು ಪಕ್ಷ ಉಳಿಸ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಕೈ ಜೋಡಿಸಿರಾ ಅಂತ. ಅಲ್ಲ, ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಆ ಥರ ಹೋಗ್ತೇವೆ. ಅದಕ್ಕೆ ನಾವು ಬದಲಾವಣೆ ಈ ಮೂರು ದಿನಗಳಿಂದ ಮುಸ್ಲಿಂ ಮುಖಂಡರು ಅಸಮಾಧಾನ ಆಗಿರುವಂಥದ್ದು, ಕೆಲವರು ರಾಜೀನಾಮೆ ಕೂಡ ಮಾಡ್ತಾರೆ, ಇದು ಡ್ಯಾಮೇಜ್ ಆಗೋದಿಲ್ಲ ಎಲ್ಲ ಮೀಟಿಂಗ್ ಬೇರೆ ಮಾಡಿದ್ದಾರೆ. ಅದು ಈಗ ಏನಾಗ್ತದೆ, ಎಲ್ಲ ಪಕ್ಷದಲ್ಲೂ ಎಲ್ಲ ಪಕ್ಷ ಸಮಾಜದವರು ಕೂಡ ಇದ್ದಾರೆ. ಈಗ ಮೊದಲಂಗೆ ಮುಸ್ಲಿಮ್ಸ್ ಬರೀ ಕಾಂಗ್ರೆಸ್ಗೆ ಸೀಮಿತ ಅಂತಕ್ಕಂಥದ್ದಿಲ್ಲ, ಹೆಚ್ಚು ಭಾಗ ಕಾಂಗ್ರೆಸ್ಗೆ ಇದ್ದಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದ್ವಿ. ಆದರೆ ಎಲ್ಲ ಪಕ್ಷದಲ್ಲೂ ಬಿ ಜೆ ಪಿಲೂ ಕೂಡ ಇರತಕ್ಕಂಥದ್ದು ನಾವು ನೋಡಿದ್ವಿ ಮುಸ್ಲಿಮನ್ ಮುಖಂಡರು. ಹಾಗಾಗಿ ಆ ಥರ ಮುಂದೆ ಬರಲ್ಲ, ಅವ್ರ ಕಾರ್ಯಕ್ರಮಗಳ ಮೇಲೆ ತೀರ್ಮಾನಗಳನ್ನ ಸಮಾಜದವ್ರು ತಗೋತಾರೆ ಅಂತ ನನ್ನ ಭಾವನೆ. ಕರ್ನಾಟಕ ತಮಿಳುನಾಡು ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾವೇರಿ ನದಿ ನೀರು ವಿವಾದದ ಹೋರಾಟ 22ನೇ ದಿನವಾದ ಸೋಮವಾರ ಕಿವಿ ಕೇಳಿಸದ ರಾಜ್ಯ ಸರ್ಕಾರಕ್ಕೆ ಗಂಟೆ ಹೊಡೆಯುವ ಮೂಲಕ ವಿನೂತನ ಚಳವಳಿ ನಡೆಸಿದ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ರಾಜ್ಯ ಸರ್ಕಾರವನ್ನ ಛೇಡಿಸಿದರು. ಚಾಮರಾಜನಗರ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಿಂದ ದೊಡ್ಡ ಗಂಟೆಯನ್ನ ಹೊತ್ತು ತಂದ ಕನ್ನಡ ಚಳವಳಿಗಾರರು ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಇಟ್ಟು ರಾಜ್ಯ ಸರ್ಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿ ಗಂಟೆ ಬಾರಿಸುತ್ತಾ, ಕಿವುಡಾಗಿರುವ ರಾಜ್ಯ ಸರ್ಕಾರವು ಈಗಲಾದರೂ ಎಚ್ಚೆತ್ತುಕೊಂಡು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದನ್ನು ನಿಲ್ಲಿಸಬೇಕು, ರಾಜ್ಯದ ರೈತರ ಹಿತ ಕಾಪಾಡಬೇಕು ಎಂದು ಆಗ್ರಹಿಸಿದರು. ಮಧುಗಿರಿ ಪಟ್ಟಣದ ಶ್ರೀ ಮಲ್ಲೇಶ್ವರ ಸ್ವಾಮಿ ಮತ್ತು ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮಧ್ಯಭಾಗದಲ್ಲಿ ಶ್ರೀ ವಿದ್ಯಾಗಣಪತಿ ಮಹಾಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಬೃಹತ್ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ಪಟ್ಟಣದ ಹಾಗೂ ತಾಲೂಕಿನ 199 ಹೆಚ್ಚು ಸ್ಥಳಗಳಲ್ಲಿ ವಿನಾಯಕನ ಚೌತಿಯ ಹಬ್ಬದಂದು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯಿಂದ ಶಾಂತಿಯುತವಾಗಿ ತಾಲೂಕಿನ ಜನರು ಅಚ್ಚುಕಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಆಚರಿಸಿದ್ದಾರೆ. ಪುರಸಭೆ ವತಿಯಿಂದ ತಾತ್ಕಾಲಿಕವಾಗಿ ನಿರ್ಮಿಸಿರುವ ತೊಟ್ಟಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಪ್ರಧಾನ ಅರ್ಚಕರುಗಳಾದ ನಟರಾಜ್ ದೀಕ್ಷಿತ್, ಅನಂತ ಪದ್ಮನಾಭ ಭಟ್ಟರು, ರಾಮಚಂದ್ರ ರಾವ್ ಹಾಗೂ ಇತರರು ಹಾಜರಿದ್ದರು. ಮಧುಗಿರಿ ಪಟ್ಟಣದ ಪುರಸಭೆಯ ಮುಂಭಾಗದಲ್ಲಿರುವ ಮಹಿಳಾ ಸಮಾಜದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಸಹಕಾರ ಸಚಿವರು ಹಾಗೂ ಆಸನ ಉಸ್ತುವಾರಿ ಸಚಿವರಾದ ಕೆಎನ್ ರಾಜನವರು ಉದ್ಘಾಟಿಸಿದರು. 70ರ ದಶಕದಲ್ಲಿ ಮಧುಗಿರಿಯಲ್ಲಿನ ವಕೀಲರು ಪಟ್ಟಣದ ಕೀರ್ತಿಯನ್ನು ಹೆಚ್ಚಿಸಿದರು. ಮಧುಗಿರಿ ಪಟ್ಟಣದಲ್ಲಿ ಪ್ರತಿಭಾವಂತ ನಾಗರಿಕರು ಜನರಿದ್ದು ವಿವೇಚನಾ ರಹಿತವಾಗಿ ಸೂಕ್ತವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವವರಿದ್ದಾರೆ. ನಾನು ಹುಟ್ಟಿದ್ದು ಒಂದು ಕಡೆ, ಬೆಳೆದಿದ್ದು ಒಂದು ಕಡೆಯಾಗಿದ್ದು, ಇಲ್ಲಿನ ಜನರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು 5,000 ಮತಗಳ ಅಂತರದಿಂದ ಜಯಗಳಿಸಿದ್ದೇನೆ ಎಂದುಕೊಂಡಿದ್ದೆ. ಆದರೆ ಜನರು ಕೊಟ್ಟ ತೀರ್ಪಿನಿಂದಾಗಿ ಸುಮಾರು 36,000 ಮತಗಳ ಅಂತರದಿಂದ ಜಯಶೀಲನಾಗಿದ್ದೇನೆ ಎಂದರು. ಆದ್ದರಿಂದ ಮಧುಗಿರಿನಲ್ಲಿ ಪ್ರತಿಭಾವಂತ ಮಕ್ಕಳು ಇದ್ದಾರೆ, ಪ್ರತಿಭಾವಂತ ನಾಗರಿಕರು ಇದ್ದಾರೆ. ವಿವೇಚನಾ ಯುಕ್ತವಾಗಿ ಸೂಕ್ತವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಜನ ಇದ್ದಾರೆ. ನಾನು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ, ನನಗೆ 36,000 ಲೀಟ್ ಕೊಟ್ಟು ಜಯಿಸಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಒಂದು 5,000-10,000 ಗೆಲ್ಲೋ ಸರ್ವೇ ಸಾಮಾನ್ಯ. ನಾನು ಒಂದು ನನ್ನ ಅಂದಾಜಲ್ಲಿ ಒಂದು 20,000 ಗೆಲ್ಲಿದ್ದ ನಮ್ಮ ಮಾವನಿಗೆ ಹೇಳ್ತಾ ಇದ್ದೆ. ಇಲ್ಲ 20,000-15,000 ಗೆಲ್ಲ ಗೆಲ್ಬೋದು ಅಂತ ನಾನು ಹೇಳಿದ್ರು. ಇಲ್ಲ 20,000 ಗೆಲ್ಬೇಕು, ಅದು ತೋಟಕ್ಕೆ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಅಂದರೆ
ಯಾವಾಗಲೂ ಮಧುಗಿರಿ ಜನ ಮೂಢ ದ್ವೇಷಿಗಳು ಅಲ್ಲ. ಗುಣಕ್ಕೆ ಮಹತ್ವವನ್ನು ಕೊಡ್ತಾರೆ, ಗುಣಕ್ಕೆ ಬೆಲೆನೂ ಕೊಡ್ತಾರೆ. ಆದರೆ ನಾವು ಆ ಒಂದು ರೀತಿ ವಿಶ್ವಾಸ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ರಿಷಿ ಆನಂದ್, ತಹಶೀಲ್ದಾರ್ ಸಿಗ್ಬತುಲ್ಲಾ, ಇಒ ಲಕ್ಷ್ಮಣ್, ರಾಜ್ಯ ಸಹಕಾರ ಮಹಾಮಂಡಳ ಮಾಜಿ ಅಧ್ಯಕ್ಷ ಎನ್ ಗಂಗಣ್ಣ, ಡಿವೈಎಸ್ಪಿ ರಾಮಚಂದ್ರಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಕಸಾಯಿ ಖಾನೆಗೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನ ಬಜರಂಗ ದಳದ ಕಾರ್ಯಕರ್ತರು ರಕ್ಷಣೆ ಮಾಡಿ ಬುಲೆರೋ ಸಮೇತ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ನಡೆದಿದೆ. ಬಜರಂಗ ದಳದ ಕಾರ್ಯಕರ್ತರು ಬುಲೆರೋ ವಾಹನ ಅಡ್ಡಗಟ್ಟುತ್ತಿದ್ದಂತೆ ಚಾಲಕ ಹಾಗೂ ಇಬ್ಬರು ವ್ಯಕ್ತಿಗಳು ಪರಾರಿಯಾಗಿದ್ದಾರೆ. ಬಳಿಕ ವಾಹನ ಜಪ್ತಿ ಮಾಡಿದಾಗ ಜಾನುವಾರುಗಳ ಜೊತೆ ಚಾಕು ಹಾಗೂ ರಾಡ್ ಪತ್ತೆಯಾಗಿದೆ. ಇನ್ನು ರಕ್ಷಣೆ ಮಾಡಿದ 5 ಹಸು, 1 ಎಮ್ಮೆ, 2 ಕರುವನ್ನ ಹಂಚಿಪುರದ ಶ್ರೀಪಾದ ಗೋಶಾಲೆಗೆ ರವಾನೆ ಮಾಡಲಾಗಿದೆ. ಈ ಕುರಿತು ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪರಾರಿಯಾಗಿರುವ ವ್ಯಕ್ತಿಗಳ ಪತ್ತೆಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.